ನಾನು ಮಹೇಶ್ ಮೋಹನ್ರಾವ್ ದೇಶಪಾಂಡೆ ಕುಂದರ್ಗಿ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವ 2003 ರಿಂದ ಇವತ್ತಿನವರೆಗೆ ಸಾವಯವ ಅಥವಾ ನೈಸರ್ಗಿಕ ಕೃಷಿಯನ್ನು ಕೈಗೊಂಡು ಯಾವುದೇ ಹೊರಗಿನಿಂದ ತಂದು ಔಷಧ ಅಥವಾ ಗೊಬ್ಬರವನ್ನು ಹಾಕದೆ ಕೇವಲ ಒಂದು ದೇಶೀಯ ಆಕಳಿನಿಂದ ಇಡೀ ನಮ್ಮ ಕ್ಷೇತ್ರ 15 ಎಕರೆ ಕ್ಷೇತ್ರವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಸಾವಯವ ಕೃಷಿಯಲ್ಲಿ ಅನೇಕ ವಿಧಾನಗಳನ್ನು ನೋಡ್ತೇವೆ ಜೀವಾಮೃತ ಅಂದ್ರೆ ದ್ರವ ಜೀವಾಮೃತದ ಬಗ್ಗೆ ಇವತ್ತು ನಾವು ಕೆಲವು ವಿಚಾರಗಳನ್ನು ಇಲ್ಲಿ ನೋಡಬಹುದು ಇವತ್ತು ನಾವು 1 ಎಕರೆಗೆ ಬೇಕಾಗುವಂತ ಸಾಮಗ್ರಿಗಳನ್ನು ಈಗ ನೋಡ್ತೇವೆ ಸೋ 1 ಎಕರೆಗೆ ಎಷ್ಟು ವಸ್ತುಗಳು ಏನೇನು ಬೇಕಾಗ್ತವೆ ಅಂದ್ರೆ ಒಂದು 200 ಲೀಟರ್ ನೀರು ಹಿಡಿಯುವಂತ ಒಂದು ಬ್ಯಾರಲ್ ಆಮೇಲೆ 10 ಲೀಟರ್ ಗೋಮೂತ್ರ 10 ಕಿಲೋ ಸಗಣ 2 ಕಿಲೋ ಬೆಲ್ಲ 2 ಕಿಲೋ ಯಾವದ ದ್ವಿದಳ ಧಾನ್ಯದ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ಯಾವುದಪ್ಪ ಅಂತಂದ್ರೆ ಶೇಂಗಾ ಮತ್ತು ಸೋಯಾಬೀನ್ 2 ಬಿಟ್ ಯಾಕಂದ್ರೆ ಅವು ಎಣ್ಣೆಯ ಪದಾರ್ಥವಾದರಿಂದ ಅವನು ಬಿಟ್ ಯಾವದೇ ಕಡಲೆ ಇರಲಿ ತೊಗರಿ ಇರಲಿ ಅಥವಾ ಹೆಸರು ಉದ್ದ ಯಾವದೇ ನಮ್ಮ ಮನೆಯಲ್ಲಿ ಇರುವಂತ ವಸ್ತುಗಳನ್ನು ಬಳಸಿಕೊಳ್ಳೋದರಿಂದ ನಮಗೆ ಯಾವ ಸಿಗತವಲ್ಲ ಅವನಷ್ಟ ತಗೊಂಡು ಮಾಡೋದು ಆಮೇಲೆ ಇದರ ಜೊತೆಗೆ ಒಂದು ಬಗಸಿ ಒಡ್ಡಿನಲ್ಲಿ ಮಣ್ಣು ಅಥವಾ ನಮ್ಮಲ್ಲಿ ಗುಡ್ಡಿ ಇತ್ತಪ್ಪ ಅಂತಂದ್ರೆ ಗುತ್ತಿ ಮಣ್ಣು ಇವುಗಳನ್ನು 200 ಲೀಟರ್ ನೀರಿನಲ್ಲಿ ಕೂಡಿಸಿಕೊಂಡು ನಾವು ಈ ದ್ರವ ಜೀವಾಮೃತವನ್ನು ತಯಾರು ಮಾಡ್ತೇವೆ ಅದನ್ನ ಹೆಂಗ್ ಮಾಡೋದನ್ನ ಈಗ ಸದ್ಯ ನಾನು ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ನೋಡುತ್ತಿರೋದು ಇದು 10 ಕೆಜಿ ಸಗಣ ಇದು ದೇಶಿ ಆಕಳದನ್ನು ಆಗಬಹುದು ಅಥವಾ ದೇಶಿ ಎಮ್ಮಿದನ್ನು ಆಗಬಹುದು ಈ ಕಾಣಿಸುತ್ತಿರೋದು ಇದು 10 ಲೀಟರ್ ಗೋಮೂತ್ರ ಅದು ಸಹಿತ ದೇಶಿ ಆಕಳದನ್ನು ಆಗಬಹುದು ದೇಶಿ ಎಮ್ಮಿದನ್ನು ಆಗಬಹುದು ಮೂರನೇದು ಬೆಲ್ಲ ಬೆಲ್ಲ 2 ಕೆಜಿ ಬೆಲ್ಲ ಒಂದು ವೇಳೆ ಸಿಗಲಿಕ್ಕೆ ನಮಗೆ ಅದರ ಬದಲಾಗಿ 4 ಲೀಟರ್ ಕಬ್ಬಿನ ಹಾಲು ಸಹಿತ ನಡೆಯತದ 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು ಯಾವದರೆ ಈಗ ಶಗಣ ಗೋಮೂತ್ರ ಬೆಲ್ಲ ಹಿಟ್ಟು ಆದಮೇಲೆ ಕೊನೆಯ ವಸ್ತು ಯಾವುದಪ್ಪ ಅಂದ್ರೆ ಒಂದು ಬಗಸಿ ಒಡ್ಡಿನಾಗಿನ ಮಣ್ಣ ಇಲ್ಲ ಅಂತಂದ್ರೆ ಅದಕ್ಕಿಂತ ಉತ್ತಮವಾದ ಮಣ್ಣು ಯಾವುದಪ್ಪ ಅಂದ್ರೆ ಗುತ್ತಿ ಮಣ್ಣು ಈ ಎಲ್ಲ ವಸ್ತುಗಳನ್ನು ಇಲ್ಲಿ ನಿಮಗೆ ಕಾಣುತ್ತಿರುವಂತ ಈ 200 ಲೀಟರ್ ನೀರಿನ ಬ್ಯಾರಲ್ದೊಳಗೆ ಹಾಕಬೇಕು ಈಗ ಇದರೊಳಗೆ 10 ಲೀಟರ್ ನೀರು ಇದೆ ಅದರೊಳಗೆ 10 ಕಿಲೋದಷ್ಟು ಶಗಣನ ನಾವು ಕಲಸಿಕೊಳ್ಳಬೇಕು ಇದಕ್ಕೆ ನೀರು ಎಷ್ಟು ಬೇಕಾದಷ್ಟು ಹಾಕಬಹುದು 200 ಲೀಟರ್ನೊಳಗಿಂದ ಇದನ್ನ ಈ ರೀತಿಯಾಗಿ ಈ ನೀರಿನಲ್ಲಿ ಕಲಸಿಕೊಳ್ಳಬೇಕು ಶಗಣ ಶಗಣ ಕಲಸಿ ಎಲ್ಲ ಒಂದು ಕಣ ಇದು ಉಳಿಬಾರದು ಗಟ್ಟಿ ಆ ರೀತಿಯಾಗಿ ಇದನ್ನ ಕಲಸಿಕೊಳ್ಳಬೇಕು ನಾವು ಈಗ ನಾವು ಅದರ ಜೊತೆಗೆ 2 ಕಿಲೋ ಬೆಲ್ಲವನ್ನ ಜಜ್ಜತ್ರೊಳಗೆ ಹಾಕಲಿಕ್ಕೆತ್ತೇವೆ ಈಗ ನಾವು ಕಡಲೆ ಹಿಟ್ಟನ್ನು ಕಲಸಿಕೊಳ್ಳಕತ್ತೀವಿ ಸಮ ಪ್ರಮಾಣದ ನೀರಿನ ಜೊತೆಗೆ ಬೆರೆಯುವಂತೆ ಕಲಸಬೇಕು ಈಗ ನೀವು ನೋಡ್ತಿರೋ ಮಣ್ಣ ಆ ಮಣ್ಣನ್ನು ಜೀವಾಮೃತ ಅಥವಾ ಸಗಣಿಯನ್ನು ಕಲಸಿವಲ್ಲ ಅದರೊಳಗೂ ಸಹಿತ ಹಾಕಿ ಕಲಸಬಹುದು ಅಥವಾ ಸಪ್ರೇಟ್ ಆಗಿನು ಕಲಸಿ ಅದರೊಳಗೆ ಹಾಕಬಹುದು ಈಗ 10 ಲೀಟರ್ ಗೋಮೂತ್ರವನ್ನು ಇದರೊಳಗೆ ಹಾಕೋಬೇಕು ಮೊದಲು ಇದರ ನಂತರ ಬೆಲ್ಲವನ್ನು ಅದರೊಳಗೆ ಕೂಡಿಸ್ಕೋಬೇಕು ಇನ್ನ ಕಡಲೆ ಹಿಟ್ಟನ್ನ ಅದರೊಳಗೆ ಹಾಕೋಳೋದು ಈ ಎಲ್ಲ ವಸ್ತುಗಳನ್ನು ಇವತ್ತಿಗೆ ಎಲ್ಲ ಕೂಡಿಸ್ಕೊಂಡಿವೆ ಇದರೊಳಗೆ ಇಲ್ಲಿ ಏನು ಉಳಿದೋದಲ್ಲ ಇಷ್ಟು ಖಾಲಿ ಜಾಗ ಇದನ್ನು ಸಂಪೂರ್ಣವಾಗಿ ನಾವು 200 ಲೀಟರ್ಕ್ಕಿಂತ ಹೆಚ್ಚು ಅಥವಾ ಅಷ್ಟ ಹಿಡಿದ್ರೆ ನೀರೆಲ್ಲ ನೀರನ್ನು ಹಾಕಿ ಅದನ್ನು ನಾವು ತುಂಬಬೇಕು ಈಗ 200 ಲೀಟರ್ ನೀರನ್ನು ಹಾಕಿವೆ ಇದರೊಳಗೆ ಇದನ್ನು ನಾವು ಈ ಒಂದು ಕಟ್ಟಿಗೆ ಸಹಾಯದಿಂದ ಎಡದಿಂದ ಬಲಕ್ಕನ ತಿರುಬೇಕು ಯಾಕಂತಂದ್ರೆ ಈ ಗುರುತ್ವಾಕರ್ಷಣ ಶಕ್ತಿಗೆ ಮತ್ತು ಈ ತಿರುವಂತ ಒಂದು ಇದಕ್ಕೆ ಎರಡು ಹೊಂದಿಕೊಂಡು ಆ ಜೀವಾಮೃತದೊಳಗೆ ಹೆಚ್ಚಿನ ಶಕ್ತಿ ಉತ್ಪನ್ನ ಆಗ್ತದೆ ಅಂತೇಳಿ ನಾವು ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಅದು ಅಲ್ಲದೆ ಇದನ್ನು ದಿವಸದೊಳಗೆ ಮೂರು ಸಲ ತಿರುಬೇಕು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮೂರು ದಿವಸ ಆದಮೇಲೆ ಏಳು ದಿವಸದೊಳಗೆ ನೀರು ಜೊತೆ ಬಿಡಬೇಕು ಯಾಕೆ ಬಿಡಬೇಕಂದ್ರೆ ಇಲ್ಲಿ ಈ ಸೂಕ್ಷ್ಮ ಜೀವಾಣುಗಳು ಹೆಚ್ಚಿನ ಒಂದು ಚಟುವಟಿಕೆಯಿಂದ ಇರ್ತವೆ ಇದು ವಿಜ್ಞಾನಿಗಳ ಒಂದು ಅಂಬೋಣ ಅಲ್ಲದೆ ಈ ಒಂದು ಜೀವಾಮೃತ ಯಾಕೆ ಬಳಸಬೇಕು ಅನ್ನೋದನ್ನು ಇಲ್ಲ ಹೇಳಿಕೆ ಇನ್ನೊಂದಿಷ್ಟು ಪಡ್ತೀನಿ ಒಂದು ಹನಿ ಜೀವಾಮೃತದೊಳಗೆ 300 ರಿಂದ 500 ಕೋಟಿ ಜೀವಾಣುಗಳು ಇರ್ತಾವಂಥೇಳಿ ಹೇಳ್ತಾರೆ ಇವು
ಪ್ರತಿಯೊಂದು ಜೀವಾಣುಗಳು ಪ್ರತಿ 20 ಮಿನಿಟಿಗೆ ದ್ವಿಗುಣಗೊಳ್ಳುತ್ತಾ ಹೋಗುತ್ತದೆ ಅಂದ್ರೆ ನೀವು ಲೆಕ್ಕ ಹಾಕಿ ಪ್ರತಿ 20 ಮಿನಿಟ್ ಅಂದ್ರೆ 24 ತಾಸಿಗೆ ಎಷ್ಟೊಂದು ಈ ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಗುತ್ತವೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ಈ ರೀತಿ ತಯಾರು ಮಾಡಿದಂತ ಈ ಜೀವಾಮೃತವನ್ನ ನೆಳ್ಳಿಗೆರೆ ಇಡಬೇಕು ಒಂದು ಇಲ್ಲ ಅಂತಂದ್ರೆ ಗೋಣಿ ಚೀಲವನ್ನ ಮುಚ್ಚಬೇಕು ಇದು 3 ದಿವಸ ತನಕ ಸರಿಯಾಗಿ 3 ಸಲ ತಿರುಗಬೇಕು ಆಮೇಗ 4ನೇ ದಿವಸದಿಂದ 7 ದಿವಸದೊಳಗೆ ಇದನ್ನ ನೀರು ಜೊತೆಗೆ ಬಿಡಬೇಕು ಈ ರೀತಿ ಮಾಡಿದ ಜೀವಾಮೃತವನ್ನು ನಾವು 3 ಅಥವಾ 7ನೇ ದಿವಸದ ನಂತರ ನೀರಿನ ಜೊತೆಗೆ ಯಾವ ರೀತಿ ಬೆರೆಸಬೇಕು ಅನ್ನೋದನ್ನ ಈಗ ನೋಡ್ತಾ ಇದ್ದೇವೆ ಈ ರೀತಿ ಹಾಕೋದ್ರಿಂದ ಕೇವಲ ಕಬ್ಬು ಒಂದೇ ಅಲ್ಲ ನಮ್ಮ ಭೂಮಿಯಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗಳಿಗೂ ಇದು ಉಪಯುಕ್ತ ಆಮೇಲೆ ಯಾವುದೇ ರೀತಿಯ ಹೊರಗಿನಿಂದ ತಂದು ಹಾಕುವಂತ ಗೊಬ್ಬರಕ್ಕಿಂತಲೂ ಇದು ದುಪ್ಪಟ್ಟು ಈ ಶಕ್ತಿಯನ್ನು ಕೊಡುವಂತ ಒಂದು ಈ ಗೊಬ್ಬರ ಅಲ್ಲ ಇದು ಒಂದು ರೀತಿಯ ಶಕ್ತಿದಾಯಕ ಟಾನಿಕ್ ಅಂತ ಹೇಳ್ತಾರೆ ಆ ರೀತಿಯಾದಂತ ಕೆಲಸವನ್ನು ಈ ನಮ್ಮ ಜೀವಾಮೃತ ಮಾಡುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಜೀವಾಮೃತವನ್ನು ನಾವು ಕಬ್ಬಿಗೆ ಆದರೆ ತಿಂಗಳಿಗೊಮ್ಮೆ ಬಿಡಬೇಕಾಗ್ತದೆ ಆಮೇಲೆ ಇದನ್ನು ತಿಂಗಳಿಗೊಮ್ಮೆ ಅಂದರೆ ನನ್ನ ಒಂದು ಅಂದಾಜಿನ ಪ್ರಕಾರ ಅದು ಕಬ್ಬು ಲಾವಣಿ ಹಿಡ್ಕೊಂಡು ಕಬ್ಬಿನ ಕಟಾವಿನ ತನಕ 8 ಸಲ ಬಿಡಬೇಕಾಗ್ತದೆ ಈ ಜೀವಾಮೃತವನ್ನು ನಾವು 3 ದಿನಗಳವರೆಗೆ ಸರಿಯಾಗಿ 3 ಸಲ ತಿರುಗಿಸೋದು ಹೇಳಿದೆ ಅದು 3 ದಿನದ ನಂತರ ಬೆಳಗ್ಗೆ ಬಿಡುವಾಗ ತಿರುಗಿಸಬಹುದು ಅಥವಾ ಅದನ್ನು ಹಾಗೆ ಬಿಡಬಹುದು ಆಮೇಲೆ ಈ ಜೀವಾಮೃತವನ್ನು ಯಾರು ತಿಂಗಳಿಗೊಮ್ಮೆ ಉಪಯೋಗಿಸೋರು ಅವರು ಯಾವುದೇ ರೀ ಕಾರಣಕ್ಕೂ ಈ ರಾಸಾಯನಿಕ ಔಷಧ ಅಥವಾ ಗೊಬ್ಬರವನ್ನು ಉಪಯೋಗಿಸುವ ಹಾಗಿಲ್ಲ ಈ ಜೀವಾಮೃತಕ್ಕೆ ಯಾವುದೇ ಮುನ್ನೆಚ್ಚರಿಕೆ ಇಲ್ಲ ಆದರೂ ಒಂದು ವಿಚಾರ ಇವತ್ತು ರೈತ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಇವತ್ತು ಹಾಕಿ ನಾಳೆ ಹೆಸರಾಗಬೇಕು ಅನ್ನೋ ವಿಚಾರದಿಂದ ಈ ಜೀವಾಮೃತವನ್ನು ತಿಂಗಳ ಬದಲಾಗಿ 15 ದಿವಸಕ್ಕೆ ಉಪಯೋಗಿಸಿದರೆ ಇದು ಸರಿಯಾದಂಥ ಕಾರ್ಯ ಮಾಡದೆ ಅದು ಅವಘಡಕ್ಕೆ ಕಾರಣವಾಗುತ್ತದೆ ಅಂದರೆ ಈ ಕಬ್ಬಾಗಲಿ ಅಥವಾ ಯಾವುದೇ ಬೆಳೆ ಆಗಲಿ ಹಸಿರಾಗದೆ ಹಳದಿ ವರ್ಣಕ್ಕೆ ತಿರುಗುವ ಸಾಧ್ಯತೆ ಹೆಚ್ಚು ಆದರೆ 3 ತಿಂಗಳ ಬೆಳೆಗೆ ಪ್ರತಿ 15 ದಿವಸಕ್ಕೊಮ್ಮೆ ಉಪಯೋಗಿಸಿದರೆ ಅದು ಒಳ್ಳೆಯ ಚೇತನದಾಯಕ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಜೀವಾಮೃತವನ್ನು ಯಾವ ರೀತಿ ನಾವು ನೀರಿನಲ್ಲಿ ಬೆರೆಸೋದನ್ನು ನೋಡಿದ್ದೀವಿ ಇದರ ನಂತರ ಬೆಳೆಗೆ ಮೇಲೆ ಸಿಂಪರಣೆಯನ್ನು ಯಾವ ರೀತಿ ತಿಂಗಳಿಗೊಮ್ಮೆ ಕೈಗೊಳ್ಬೇಕು ಅನ್ನೋದು ನಾವು ಈಗ ನೋಡೋಣ ಇಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಈ ತೆಳಗೆ ನೀರಿನ ಜೊತೆಗೆ ಬಿಡುವುದರ ಜೊತೆಗೆ ನಾವು ಈ ಮೇಲೆ ಸಿಂಪರಣೆಯನ್ನು 100 ಲೀಟ್ರ್ ನೀರಿಗೆ 5 ಲೀಟ್ರ್ ಇದೇ ಜೀವಾಮೃತವನ್ನು ಸೋಸಿಕೊಂಡು ಸ್ಪ್ರೇ ಮಾಡಿದ್ದಾರೆ ಅಥವಾ ಸಿಂಪರಣೆ ಮಾಡಿದ್ದಾದರೆ ಒಳ್ಳೆಯ ಗುಣದ ಈ ಬೆಳೆಯನ್ನು ನಾವು ಇಲ್ಲಿ ಕಾಣ್ತೇವೆ ಆದರೆ ಆ ಬೆಳೆಯ ಒಂದು ವಿಚಾರ ಅಥವಾ ಹವಾಗುಣದ ವಿಚಾರದ ಮೇಲೆ ಈ ಜೀವಾಮೃತವನ್ನು ಬೆರೆಸಿಕೊಂಡು ನಾವು ಬೆಳೆಗೆ ಸಿಂಪಡಿಸಿದ್ದಾದರೆ ಒಳ್ಳೆಯ ಗುಣದ ನಾವು ಬೆಳೆಯನ್ನು ಪಡಿಬೋದು ಅಥವಾ ಕಾಳನ್ನು ಸಹಿತ ನಾವು ಪಡಿಬೋದು ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲದೆ ಈ ಜೀವಾಮೃತವನ್ನು ನಾವು ಮೇಲೆ ಸಿಂಪಡಿಸುವಾಗ ಒಂದು ಪಂಪಿನ ಆಧಾರದಲ್ಲಿ ನೋಡಬೇಕಾದ್ರೆ ಒಂದು ಪಂಪ್ 16 ಲೀಟ್ರ್ ಹಿಡಿಸ್ತದೆ ಆ 16 ಲೀಟ್ರ್ ನೀರಿಗೆ ನಾವು 1/2 ಲೀಟ್ರ್ ಅಥವಾ 1 ಲೀಟ್ರ್ ಜೀವಾಮೃತವನ್ನು ಬೆರೆಸಿಕೊಂಡು ಹೊಡೆದದ್ದಾದರೆ ಒಳ್ಳೆಯ ರಿಸಲ್ಟ್ ಬರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿವರೆಗೆ ದೇಶಪಾಂಡೆ ಅವರು ತಮ್ಮ ಕೆಲಸವನ್ನು ಬದಿಗಿಟ್ಟು ಜೀವಾಮೃತ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಡಿಜಿಟಲ್ ಗ್ರೀನ್ ವತಿಯಿಂದ ಹಾಗೂ ನಮ್ಮ ಬೈಪ್ ಸಂಸ್ಥೆಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಮಸ್ಕಾರ